ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿನಯ ವಿಲ್ಯಾಪ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ತರೇಸಿ, ಸ್ವರ್ಗಕ್ಕಿಂತಲೂ ಪವಿತ್ರವಾದ ಈ ನನ್ನ ಭಾರತ ಭೂಮಿಗೆ ವಂದಿಸುತ್ತಾ, ಯುವಕರೇ ಈ ದೇಶದ ಆಸ್ತಿ, ಯುವಕರ ಮೇಲೆ ಬಹು ದೊಡ್ಡ ಭರವಸೆ ಇಟ್ಟುಕೊಂಡ ಸಂತ ಸ್ವಾಮಿ ವಿವೇಕಾನಂದ ಅಲ್ಲವೇ? ವಿಶ್ವದ ಜನತೆ ವಿವೇಕಾನಂದರ ಸಂದೇಶಗಳಿಂದ ಬದಲಾವಣೆಯಾಗುತ್ತಿರುವಾಗ ನಾವೇಕೆ ಬದಲಾಗುತ್ತಿಲ್ಲ? ಯುವಕರೇ, ನಮಗಾಗಿ ನಾವು ದುಡಿದು ಮಾಡಿದರೆ ಮನೆಯವರು ಮಾತ್ರ ನೆನಪಿಸಿಕೊಳ್ಳುತ್ತಾರೆ, ದೇಶಕ್ಕಾಗಿ ದುಡಿದು ಮಾಡಿದರೆ ನಮ್ಮನ್ನು ಇತಿಹಾಸದಲ್ಲಿ ಗುರುತಿಸುತ್ತಾರೆ ಎಂದು ಸ್ವಾಮಿ ವಿವೇಕಾನಂದರ ಮಾತು ಎಷ್ಟು ಸತ್ಯವಲ್ಲವೇ? ಹಣದಿಂದ ಅಧಿಕಾರದಿಂದ ಜಗತ್ತನ್ನು ಗೆಲ್ಲಲು ಸಾಧ್ಯವಿಲ್ಲ, ಯುವಕರ ಕೆಚ್ಚೆದೆಯಿಂದ ಮಾತ್ರ ಸಾಧ್ಯ. ಸಾಧನೆಗೆ ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ, ಆ ಕ್ಷೇತ್ರದಲ್ಲಿ ನಿಮ್ಮ ವ್ಯಕ್ತಿತ್ವ ಗಟ್ಟಿಯಾಗಿರಲಿ. ನೆನಪಿರಲಿ, ವ್ಯಕ್ತಿ ಬೇರೆ, ವ್ಯಕ್ತಿತ್ವ ಬೇರೆ. ಒಂದು ಮನೆ ಬಹಳ ದಿನಗಳವರೆಗೆ ಸದೃಢವಾಗಿ ನಿಲ್ಲಬೇಕಾದರೆ ಅದರ ತಳಪಾಯ ಎಷ್ಟು ಮುಖ್ಯವೋ, ಯುವಕರ ಸಾಧನೆಗೆ ಅವರ ವ್ಯಕ್ತಿತ್ವವೂ ಅಷ್ಟೇ ಮುಖ್ಯ. ವ್ಯಕ್ತಿತ್ವ ಇಲ್ಲದ ಬದುಕು ಸೂತ್ರಹರದ ಗಾಳಿಪಟದಂತೆ, ಬಾಗಿಲಿಲ್ಲದ ಮನೆಯಂತೆ, ದಿಕ್ಸೂಚಿ ಇಲ್ಲದ ಹಡದಂತೆ. ನಾವು ವಿಶ್ವದಲ್ಲಿ ಹೆಸರುವಾಸಿಯಾಗಬೇಕಾದ್ರೆ ನಾವು ಮಾಡುವ ಕಾರ್ಯ ಸಮಾಜಕ್ಕೆ ಒಪ್ಪಿಗೆ ಆಗಬೇಕು. ಒಬ್ಬ ಸಂಪೂರ್ಣ ಸದೃಢ ಯುವಕನ ಬದುಕು ನಿರ್ಮಾಣವಾಗುವುದು ಅವನು ಮಾಡುವ ಕಾರ್ಯದ ಮೇಲೆ. ಭಗವದ್ಗೀತೆಯ ಸಾಲು ಪ್ರತಿ ಸಾಧನೆಯೇ ನೆನಪಿಸಿಕೊಳ್ಳಿ, ಕರ್ಮಣ್ಣೇ ವಾದಿಕಾರಸ್ತೆ ಮಾ ಫಲೇಚ್ಛು ಕದಾಚನ. ಫಲಾಪೇಕ್ಷೆ ಇಲ್ಲದೆ ದುಡಿಯಬೇಕು, ಫಲ ಕೊಡುವುದು ಆ ದೇವರಿಗೆ ಬಿಡಬೇಕು. ಕೊನೆಯಲ್ಲಿ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಅವನ ವ್ಯಕ್ತಿತ್ವವೇ ದೋಷ. ಸಂಪೂರ್ಣ ವ್ಯಕ್ತಿ ಸಮಾಜದಲ್ಲಿ ಹೆಸರು ಮಾಡಬೇಕಾದರೆ ಸದೃಢವಾಗಿರುವ ವ್ಯಕ್ತಿತ್ವ ಬೆಳೆಸಿಕೊಳ್ಳಬೇಕು. ಅಂತ ಸಂಪೂರ್ಣವಾದ ವ್ಯಕ್ತಿತ್ವ ಇಂದಿನ ಯುವಕರದಾಗಬೇಕು. ಧನ್ಯವಾದಗಳು.